ಬುಧವಾರ ದಿಂದ ಶ್ರೀರಾಮನ ದರ್ಬಾರ್ ವಿಶೇಷ ಕಾರ್ಯಕ್ರಮಗಳು ನಿಮ್ಮ ಡಿವಿ ನ್ಯೂಸ್ ಚಾನೆಲ್ ನಲ್ಲಿ ವೀಕ್ಷಿಸಿ. ಎಂಟು ಗಂಟೆಗೆ ಭಕ್ತಿ ವೈಭವ, ಹತ್ತು ಗಂಟೆಗೆ ಟಾಪ್ ಟೆನ್ ಡಿವಿ ನ್ಯೂಸ್, ಎರಡು ಗಂಟೆಗೆ ನ್ಯೂಸ್ ಇನ್ ಬ್ರೀಫ್ ಡಿವಿ ನ್ಯೂಸ್, ಐದು ಗಂಟೆಗೆ ಟಾಪ್ ಫೈವ್ ಡಿವಿ ನ್ಯೂಸ್, ಹತ್ತು ಗಂಟೆಗೆ ಟಾಪ್ ಸಿಟಿ ಡಿವಿ ನ್ಯೂಸ್. ಇನ್ನು ವಿಶೇಷ ಸುದ್ದಿಗಳಿಗಾಗಿ ಹಳ್ಳಿ ಸುದ್ದಿ ಡಿವಿ ನ್ಯೂಸ್, ಜನಸಾಮಾನ್ಯರ ಧ್ವನಿ. ಅಯೋಧ್ಯೆಯಲ್ಲಿ ಬುಧವಾರದಿಂದ ಶ್ರೀರಾಮನ ದರ್ಬಾರ್ ವಿಶೇಷ ಕಾರ್ಯಕ್ರಮಗಳು ನಿಮ್ಮ ಡಿವಿ ನ್ಯೂಸ್ ಚಾನೆಲ್ ನಲ್ಲಿ ವೀಕ್ಷಿಸಿ. ಎಷ್ಟು ಬೆಲೆ ಕಟ್ಟೋದು ಹೇಳಿ, ಬೇಕಾದವ್ರನ್ನ ಕರೆದು ಉಣಿಸಿದರಲ್ಲ, ಇದೇ ಪ್ರೇಮ, ಇದೇ ಧರ್ಮ, ಇದರ ಬೆಲೆ ಎಷ್ಟಂತ ಹೇಳೋದದ ಹೇಳಿ. ಒಬ್ಬ ಪಾಶ್ಚಿಮಾತ್ಯ ಫ್ರಾನ್ಸ್ ದೇಶದ ಒಬ್ಬ ಮನುಷ್ಯ ಈ ದೇಶಕ್ಕೆ ಬಂದಿದ್ದ. ಅವನಿಗೆ ಭಾಷೆ ಬರುವುದಿಲ್ಲ, ಇಂಗ್ಲಿಷ್ ಇಲ್ಲ, ಫ್ರೆಂಚ. ಈಗ ಹೊರಟಿದ್ದ, ಮುಖ ಬಾಡಿತ್ತು, ಒಂದು ಗುಡಿಸಲ ಕಂಡಿತು. ಆ ಗುಡಿಸಲದ ಸಮೀಪದಲ್ಲಿ ಒಬ್ಬ ಮುದುಕೆ ಕೂತಿದ್ಲು. ಆಕೆ ಈ ಮನುಷ್ಯನ ಕರೆದ್ಲು. ಕರೆದು ನಿನ್ನ ಹೆಸರೇನು ಅಂತ ಕೇಳಿಲ್ಲ. ಆಕೆ ಹೇಳಿದ್ಲು, ನಿನಗೆ ಬಹುತರ ಹಸಿವಾದಂಗೆ ಕಾಣಿಸ್ತದ, ನಿನ್ನ ಮುಖದ ಮೇಲೆ ನೋಡಿದ್ರೆ ನನಗೆ ಗೊತ್ತಾಗ್ತದೆ ಅಂದ್ಲು. ಆಕೆಯ ಭಾಷೆ ಅದ ಫ್ರೆಂಚ್ ಭಾಷಾ ಮೀರಿದ ಭಾಷೆ, ಆಂಗ್ಲ ಭಾಷಾ ಮೀರಿದ ಭಾಷೆ. ಕಣ್ಣನ್ನ ಮುಖವನ್ನ ನೋಡಿ ಹಸದಾನ ಅಂತ ತಿಳ್ಕೋತಾಳಲ್ಲ, ಇದ್ಯಾವ ಭಾಷೆ? ಪ್ರೇಮದ ಭಾಷೆ ಇದ. ಕೂಡಿಸಿದ್ಲು, ಬಿಸಿ ಬಿಸಿ ಹಾಲ ಕೊಟ್ಲು, ಹಣ್ಣ ಕೊಟ್ಲು. ಆ ಬಳಿಕ ಅವನ ತಲೆ ಮೇಲೆ ಕೈ ಇಟ್ಟು ಹೇಳಿದ್ಲು, ಯಾವಾಗ ಯಾವಾಗ ಈ ದಾರಿಯಾಗ ಬರ್ತೀಯಲ್ಲ, ಹಸದ ಬಾ, ನನ್ನಲ್ಲಿ ಹಾಲಿರ್ತದ. ಇದು ಪ್ರೇಮ. ಆತ ಬರದಾನ ತನ್ನ ಪುಸ್ತಕದಲ್ಲೇ, ನಾನು ಪ್ರೇಮ ಅನ್ನುವ ಅದ್ಭುತ ಸಂಪತ್ತನ್ನು ಕಂಡದ್ದು ಭಾರತ ದೇಶದ ಹಳ್ಳಿಯೊಳಗ. ಅವನಿಗೆ ಸಂಪತ್ತ ಕಾಣಿಸ್ತದೆ, ನಮಗೆ ಸಂಪತ್ತ ಕಾಣಿಸದೆ ಇರ್ತದ. ಯಾಕೆ ಅಂದ್ರೆ ನಮ್ಮ ಲಕ್ಷ ಒಳಗಿಲ್ಲ, ನಮ್ಮ ಲಕ್ಷ ಸುತ್ತ ಇಲ್ಲ, ನಮ್ಮ ಲಕ್ಷ ಹೊರಗದ ಅಷ್ಟೇ, ಬಹಳ ದೂರದ. ನಮಗೆ ಅಮೇರಿಕ ಕಾಣಿಸ್ತದೆ, ನಮಗೆ ಜಪಾನ್ ಕಾಣಿಸ್ತದೆ, ನಮಗೆ ಗುಲ್ಬರ್ಗಾದ ಒಂದು ನದಿ ಕಾಣಿಸೋದಿಲ್ಲ ಅಷ್ಟೇ. ಹಂಗಾಗ್ಯದ. ಈಗ ನಾವು ನೋಡೋದು ನಮ್ಮ ಸಮೀಪ ನೋಡೋದು, ಇದೇ ನೆಲದಾಗ ನೆಲದ ಮರೆಯ ನಿಧಾನ, ಇದೇ ನೆಲದಾಗ ಸಂಪತ್ತ ತುಂಬೆದ. ನೆಲದ ಸಂಪತ್ತಿನಷ್ಟು ಸಂಪತ್ತ ಎದರಾಗೂ ಇರೋದಿಲ್ಲ. ನೆಲ ನಿರಂತರವಾಗಿ ಫಲ ಕೊಡುತ್ತದೆ, ಆದರೆ ಯಾವ ಸಂಪತ್ತು ನಿರಂತರವಾಗಿ ಫಲ ಕೊಡೋದಿಲ್ಲ. ಒಂದು ಟನ್ ಗೋಲ್ಡ್, ಒಂದು ಟನ್ ಬಂಗಾರ ನೀವು ಎಷ್ಟು ವರ್ಷ ಇಟ್ಟರು ಒಂದು ಟನ್ ಇರ್ತದೆ, ಇನ್ನ ಕಡಿಮೆ ಆಗಬಹುದು. ಆದರೆ ಭೂಮಿಯೊಳಗೆ ಒಂದು ಹಣ್ಣು ಇಟ್ಟರೆ ಸಾವಿರ ಆಗ್ತದೆ, ಲಕ್ಷ ಆಗ್ತದೆ, ಕೋಟಿ ಆಗ್ತದೆ. ಯಾವುದು ಅದ್ಭುತ! ಇದೇ ಪವಾಡ, ಇದು ಪವಾಡ. ನಾನೊಂದು ಹೂವು ಹಿಂಗೆ ಕೊಟ್ಟರೆ ಪವಾಡ ಅಂತ ನೀವು ಅನ್ಬೋದು. ಇದು ಸಾವಿರ ಹೂಗಳನ್ನು ಕೊಡ್ತದೆ, ಲಕ್ಷ ಹೂಗಳನ್ನು ಕೊಡ್ತದೆ, ನಿರಂತರವಾದ ಹೂಗಳನ್ನು ಕೊಡ್ತದೆ, ಮಣ್ಣಾಗಿಂದ ತೆಗೆದು ಕೊಡ್ತದೆ. ಪವಾಡಲ್ಲೇನು, ಇಟ್ ಇಸ್ ಎ ಮಿರಾಕಲ್. ಇದು ದೊಡ್ಡ ಪವಾಡ, ಜಗತ್ತೇ ಒಂದು ಅದ್ಭುತವಾದ ಪವಾಡ. ದ ಹೋಲ್ ವರ್ಲ್ಡ್ ಇಸ್ ಎ ಮಿರಾಕಲ್. ವಾಟ್ ಎವರ್ ಈಸ್ ಎ ಹ್ಯಾಪನಿಂಗ್ ಹಿಯರ್ ಈಸ್ ಮಿರಾಕಲ್. ಅದ್ಭುತವಾದದ್ದು ನಡೆದದ ಈ ಜಗತ್ತಿನೊಳಗೆ. ನೋಡುವ ಕಣ್ಣ ಬೇಕು, ಅದನ್ನ ಆನಂದಿಸುವ ಮನಸ್ಸಾ ಬೇಕು. ಜಗತ್ತು ಬಡವಲ್ಲ, ನಾವು ಬಡವರಾಗಿವೆ ಅಷ್ಟೆ. ಇಂಥ ಬಡತನವನ್ನು ತೆಗೆದುಹಾಕೋದದೆ, ಅದಕ್ಕಾಗಿ ಒಂದಿಷ್ಟು ಮನಸ್ಸಾ ಮಾಡೋದದೆ. ಆ ಮನಸ್ಸಾ ಮಾಡೋದಕ್ಕಾಗಿನೇ ಒಂದಿಷ್ಟು ಭೂಮಿಯನ್ನ ಪ್ರೀತಿಸಬೇಕು, ನೀರನ್ನ ಪ್ರೀತಿಸಬೇಕು, ಗಾಳಿಯನ್ನ ಪ್ರೀತಿಸಬೇಕು, ಸ್ವಚ್ಛಂದವಾದಂತಹ ಸೂರ್ಯನ ಬಿಸಿಲನ್ನ ಪ್ರೀತಿಸಬೇಕು. ಅಷ್ಟೇ ಅಲ್ಲ, ಈ ಬಿಸಿಲುಂಡು ನೀರು ಕುಡಿದು ಬಾಳುವಂಥ ಪಶು ಪಕ್ಷಿಗಳನ್ನು ಪ್ರೀತಿಸಬೇಕು, ಸುತ್ತಮುತ್ತ ಇರುವ ಜನರನ್ನ ಪ್ರೀತಿಸಬೇಕು. ಇದು ನಮ್ಮನ್ನ ಶ್ರೀಮಂತ ಮಾಡ್ತದೆ. ಥಾಮಸ್, ಇದೊಂದು ಸಣ್ಣ ಘಟನಾ, ಇದು ಥಾಮಸ್ ಜೆಫರ್ಸನ್ ಅಂತ ಆಗಿ ಹೋದ್ರು.
ಅಮೆರಿಕಾ ದೇಶದ ಪ್ರೆಸಿಡೆಂಟ್ ಬಹಳ ಪ್ರಭಾವಿ ಪ್ರೆಸಿಡೆಂಟ್. ಆತನನ್ನು ಬಹಳ ಗೌರವಿಸ್ತದ ಅಮೆರಿಕಾ ದೇಶ. ಆ ಜೆಫರ್ಸನ್ ಹೆಂಗ ಅವನ ಜೀವನದಾಗ ಒಂದು ಸಣ್ಣ ಘಟನೆ ನಡೆದು ಹೋಗ್ತದೆ. ಆತ ಒಂದು ಸಲ ಆತ ದಣದಿರ್ತಾನೆ, ರಾತ್ರಿ ಅವನಿಗೆ ವಿಶ್ರಾಂತಿಗೆ ಬೇಕಾಗಿರ್ತದೆ, ಒಂದು ಹೋಟೆಲ್ಗೆ ಬರ್ತಾನೆ. ಅವ ಹೆಂಗೆ ಕಾಣಿಸ್ತಿರ್ತಾನಂದ್ರೆ ಒಬ್ಬ ಒಕ್ಕಲಿಗನಂಗೆ ಕಾಣಿಸ್ತಿರ್ತಾನೆ, ಒಬ್ಬ ಪ್ರೆಸಿಡೆಂಟ್ ಒಕ್ಕಲಿಗನಂಗೆ ಕಾಣಿಸ್ತಿರ್ತಾನ, ಒಬ್ಬನೇ ಬಂದಿರ್ತಾನ. ಅವ ಹಂಗೆ ಕಾಣಬೇಕಾದ್ರೆ ಏನು ಮಾಡಿರಬೇಕು ವಿಚಾರ ಮಾಡಿ. ಅಮೆರಿಕಾದ ಪ್ರೆಸಿಡೆಂಟ್ ಹೋಗಲಿ, ನಮಗೊಂದು ಒಂದು ಒಂದು ಸಣ್ಣ ಹಳ್ಳಿಯ ಪ್ರೆಸಿಡೆಂಟ್ ಮಾಡಿಬಿಟ್ರೆ ನಾವು ಬದಲಾಗ್ತೇವೆ. ಅಮೆರಿಕಾ ದೇಶದ ಪ್ರೆಸಿಡೆಂಟ್ ಈ ಲುಕ್ಡ್ ಲೈಕ್ ಎ ಫಾರ್ಮರ್. ಅಲ್ಲಿ ಬಂದು ಕೇಳ್ತಾನೆ, ನನಗೊಂದಿಷ್ಟು ಕೋಣೆ ಸಿಗ್ತದೇನು ವಿಶ್ರಾಂತಿಗೆ ಅಂತ ಕೇಳ್ತಾನೆ. ದೊಡ್ಡ ಹೋಟೆಲ್, ಹೋಟೆಲ್ದ ಮಾಲೀಕ ಇವನತ್ತ ನೋಡ್ತಾನೆ, ನಿಮ್ಮಂಥ ಹೊಲಸುಮಯ್ಯ ರೈತರಿಗೆ ಇದಲ್ಲ ಹೋಟೆಲ್ ಅಂತಾನೆ. ಅವ ತಿರುಗಿ ಹೋಗ್ತಾನೆ, ಆ ಬಳಿಗೆ ಗೊತ್ತಾಗ್ತದೆ ಇವನಿಗೆ ಇವ ಥಾಮಸ್ ಜೆಫರ್ಸನ್ ಅಂತ ಗೊತ್ತಾಗ್ತದೆ, ಗಾಬರಿ ಆಗ್ತಾನೆ. ಮುಂದೆ ಅವನ ಕಡೆ ಕಳಿಸಿಕೊಡ್ತಾನೆ, ತಮಗೆ ಒಂದು ಕೋಣೆ ಕೊಡ್ತೀನಿ ಬನ್ನಿ, ತಪ್ಪಾಯಿತು ಅಂತ ಹೇಳಿ ಕಳಿಸ್ತಾನೆ. ಅವಾಗ ಒಂದು ಮಾತಾಡಿದಾರ, ಅದು ಇತಿಹಾಸದಲ್ಲಿ ಮೂಡಿಸಿದ ಮಾತು, ಮೂಡಿದ ಮಾತು. ಜೆಫರ್ಸನ್ ಹೇಳ್ತಾನೆ, ಎಷ್ಟು ಚಲೋ ಮಾತು ಹೇಳ್ತಾನೆ. ಅಮೇರಿಕನ್ ಪ್ರೆಸಿಡೆಂಟ್ ಕೆನಾಟ್ ಲಿವ್ ಇನ್ ಎ ಹೋಟೆಲ್ ವೇರ್ ದರ್ ಈಸ್ ನೋ ರೂಮ್ ಫಾರ್ ಎ ಫಾರ್ಮರ್. ಏನ ಮಾತು! ಯಾವ ಹೋಟೆಲ್ದಲ್ಲಿ ಒಬ್ಬ ರೈತನಿಗೆ ಸ್ಥಳ ಇಲ್ಲವೋ ಅಂಥ ಹೋಟೆಲ್ದಲ್ಲಿ ಪ್ರೆಸಿಡೆಂಟ್ ಇರಲಿಕ್ಕಾಗೋದಿಲ್ಲ. ಇಷ್ಟ ರೈತರನ್ನ ಪ್ರೀತಿಸಿದರೆ ಭಾರತ ಯಾಕೆ ಹಿಂದುಳಿತದೆ? ಭಾರತ ಅದ್ಭುತ ಭಾರತವಾಗ್ತದ. ಬೇಕು ಏನ ಮಾತು ನೆನಪ ಇಡಬೇಕು, ಅಂಥ ಮಾತು. ಅಮೇರಿಕನ್ ಪ್ರೆಸಿಡೆಂಟ್ ಕೆನಾಟ್ ಲಿವ್ ಇನ್ ಎ ಹೋಟೆಲ್ ವೇರ್ ದರ್ ಇಸ್ ನೋ ರೂಮ್ ಫಾರ್ ಎ ಫಾರ್ಮರ್. ಒಕ್ಕಲಿಗನಿಗೆ ಎಲ್ಲಿ ಸ್ಥಳ ಇಲ್ಲ ಅಂತ ಹೋಟೆಲ್ದಲ್ಲೇ ಅಮೆರಿಕಾ ದೇಶದ ಅಧ್ಯಕ್ಷ ಇರಲಾರ. ಎಂಥ ಮಾತುಗಳಿದೆ! ರೈತನಿಗೆ ಎಂಥ ಮಹತ್ವ ಕೊಟ್ರು. ನಾವು ಕೊಡೋದದೆ, ನಾವೆಲ್ಲರೂ ರೈತರೇ. ಹೊರಗೆಲ್ಲ ಹೇಳೋದು, ಒಳಗೆಲ್ಲರೂ ರೈತರೇ. ಆಫೀಸರ್ ಇದ್ರೆ ಏನಾಯ್ತು? ಇಂಡಸ್ಟ್ರಿಯಾಲಿಸ್ಟ್ ಇದ್ರೆ ಏನಾಯ್ತು? ನೀವು ಎಲ್ಲಿದ್ರೆ ಏನಾಯ್ತು? ನಿಮ್ಮ ಮನಸ್ಸಿನಲ್ಲಿ ಸುಖ ದುಃಖಗಳನ್ನು ಬೆಳೆಸ್ತಿರಲ್ಲ, ನೀವೆಲ್ಲ ರೈತರೇ. ಭಯ ಆತಂಕ ಇವುಗಳನ್ನು ಬೆಳೆಸ್ತೇವೆ, ಅದು ರೈತನೇ. ಕೆಲಸ ಮಾಡಲಾರದ ರೈತಷ್ಟೇ. ನಾವು ಒಳಗೆ ಒಳ್ಳೆ ರೈತರಾಗಿ ಬಿಟ್ಟರೆ ಹೊರಗೆ ನಮಗೆ ಕೊರತೆಯಾಗೋದಿಲ್ಲ. ಒಳಗೆ ಶ್ರೀಮಂತಿಕೆ ಬರದೆ ಹೊರಗಿನ ಶ್ರೀಮಂತಿಕೆ ನಮ್ಮನ್ನು ಶ್ರೀಮಂತ ಮಾಡೋದೇ ಇಲ್ಲ. ಆದ್ದರಿಂದ ಮೊದಲು ಒಳಗೆ ಶ್ರೀಮಂತಿಕೆ, ಆ ಬಳಿಕ ಹೊರಗೆ ಶ್ರೀಮಂತಿಕೆ. ಎರಡು ಕೂಡಬೇಕಾದ್ರೆ ಒಳಗೆ ರೈತನಾಗಬೇಕು, ಹೊರಗೆ ದುಡಿಯುವವನಾಗಬೇಕು. ಇದು ಅದ್ಭುತ ಜೀವನ ನಿರ್ಮಾಣ ಮಾಡುತ್ತೆ. ಅಂಥ ಜೀವನಕ್ಕೆ ಪ್ರೇರಣೆ ಕೊಟ್ಟಂಥ ಸುಂದರವಾದಂಥ ಕಂಪ ಇದು, ಕಂಪ ಇದು. ಇದನ್ನು ತಲೆಯೊಳಗೆ ಹಾಕ್ಕೊಂಡು ನಾವು ಮನೆಗೆ ಹೋಗ್ತೀವಿ. ಇನ್ನು ಮತ್ತೆ ಕಂಪ ಇಲ್ಲಿಲ್ಲ. ಯಾಕೆ? ಕಂಪ ನಿಮ್ಮನ್ನು ಆವರಿಸದೆ, ನಿಮ್ಮ ಮನಸ್ಸನ್ನು ತುಂಬದೆ. ಇನ್ನು ವಿಚಾರ ಮಾಡಬಾರದು, ಏನು ನಾವು ಬಡವರ ದೇವಿ ಅಂತ ಯಾರು ಹಾಕಿರೋಲ್ರ, ಯಾಕೆ ವಿಚಾರ ಮಾಡು? ನಾನು ಶ್ರೀಮಂತ ಒಳಗೆ, ನಾನು ಶ್ರೀಮಂತ ಹೊರಗೆ. ಹೊರಗೆ ಯಾಕೆ ಶ್ರೀಮಂತ? ನನಗೆ ಅನ್ನದ ನೀರದ ಸಾಕು. ಅನ್ನ ನಿರ್ಮಾಣ ಮಾಡಬಲ್ಲೆ, ನೀರ ಸಂಗ್ರಹಿಸಬಲ್ಲೆ, ಸಾಕು ನಾನು ಶ್ರೀಮಂತ. ಒಳಗೆ ಯಾಕೆ? ಆದ್ದರಿಂದ ನನಗೆ ಒಳಗೆ ಶ್ರೀಮಂತ ಸಾಕಲ್ಲ. ಇಂಥ ಜನ ಬಾಳಿ ಬದುಕುವಂಥ ನಾಡೇ ಭಾರತ. ಇದು ಭಾರತದ ವಿಕಾಸ. ಇಂಥ ವಿಕಾಸ ಪ್ರಜ್ಞೆಯನ್ನು ಪ್ರಜಾಗೃತಗೊಳಿಸುವಂಥ ಅದ್ಭುತ ಕಾರ್ಯಕ್ರಮವನ್ನು ಇಲ್ಲಿಯ ಹಿರಿಯರೆಲ್ಲ ಹಮ್ಮಿಕೊಂಡ್ರು. ಬಸವರಾಜ್ ಪಾಟೀಲ್ ಸೈಡಮ್ಮವರು, ಆ ಬಳಿಕ ಗೋವಿಂದಾಚಾರ್ಯರು, ಬಹಳ ಸಾತ್ವಿಕ ವ್ಯಕ್ತಿಗಳು. ಇದಕ್ಕಿಂತಲೂ ದೊಡ್ಡ ವರ್ಣನೆ ಬೇಕಿಲ್ಲ. ಸಾತ್ವಿಕ ಅನ್ನುವ ಶಬ್ದವನ್ನು ಹಂಗೆ ಕೊಡಲಿಕ್ಕಾಗೋದಿಲ್ಲ. ಸಾತ್ವಿಕ ಯಾರು? ಸಾತ್ವಿಕರು ಕೈ ಸ್ವಚ್ಛ ಇದ್ದವರು,
ಕಣ್ಣ ಸ್ವಚ್ಛ ಇದ್ದವರು, ಎದೆ ಸ್ವಚ್ಛ ಇದ್ದವರೇ ಸಾತ್ವಿಕರು. ಆದರೆ ಸ್ವಚ್ಛ ಇಟ್ಟುಕೊಳ್ಳೋದು ಅಷ್ಟು ಸುಲಭವಲ್ಲ. ಸುಮ್ಮನೆ ನಿಮ್ಮ ಕೈ ನೋಡಿ ಎಷ್ಟು ಹೊಲಸಾಗಿರ್ತಾವ ಒಮ್ಮೊಮ್ಮೆ, ಆಗುವುದಲ್ಲ. ಈಗ ಕೂತಲ್ಲೇ ಇನ್ನೊಬ್ಬರು ಚಪ್ಪಲು ಹಾಕ್ಕೊಂಡಿದ್ದೇವೆ ಅಂದ್ರೆ ಕಾಲು ಹೊಲಸಾಗಿರ್ತದಷ್ಟೇ, ಹೌದಲ್ಲ? ಹೇ, ಇನ್ನೊಬ್ಬರ ವಸ್ತುವಿನ ಮೇಲೆ ಕಣ್ಣು ಬಿದ್ದಿತ್ತು ಅಂದರೆ ಇನ್ನ ತಗೊಂಡಿಲ್ಲ, ಆದರೆ ಕಣ್ಣು ಹೊಲಸಾಗಿರ್ತದೆ. ಇಲ್ಲಿರುವ ದೋಷಗಳೆಲ್ಲ ಕಾಣಕ್ಕೆ ಶುರುವಾದರೆ ದೃಷ್ಟಿ ಹೊಲಸಾಗಿರ್ತದೆ. ಒಳ್ಳೆಯದೇ ಕಾಣಿಸೋದಿಲ್ಲ, ದೃಷ್ಟಿಯನ್ನು ಹೊಲಸ ಮಾಡ್ತದೆ. ಸಾತ್ವಿಕ ಅಂದ್ರೇನು? ಅದ್ಭುತ ಸತ್ಯಂ ಶಿವಂ ಸುಂದರಂ. ಇದು ಜಗತ್ತೆಲ್ಲ ಸತ್ಯ ಶಿವಂ ಸುಂದರ. ಇದು ಎಂಥ ರೀತಿಯಲ್ಲಿ ನೋಡುವಂಥ ದೃಷ್ಟಿ ಅದಲ್ಲ, ಅದು ಅದ್ಭುತವಾದ ದೃಷ್ಟಿ. ಅದನ್ನು ಹೊಂದಿದವರಿಗೆ ಸಾತ್ವಿಕರು ಅಂತ ಕರೀತಾರೆ. ಅಂಥ ಸಾತ್ವಿಕ ವ್ಯಕ್ತಿಗಳೆಲ್ಲ ನೀವೆಲ್ಲರೂ ಇಳಿದಿದ್ರೆ ಇಲ್ಲಾಕೆ ಬರ್ತಿದ್ರಿ ಹೇಳಿ? ಸಾತ್ವಿಕತೆಯನ್ನು ಮೆಚ್ಚುವವರೆಲ್ಲ ಸಾತ್ವಿಕರು, ಸಾತ್ವಿಕತೆಯನ್ನು ಕುರಿತು ಕೇಳುವವರೆಲ್ಲ ಸಾತ್ವಿಕರು. ಭಾರತ ದೇಶ ಸಾತ್ವಿಕರಿಗೆ ಕೊರತೆ ಇಲ್ಲ. ಭಾರತ ದೇಶ ಇದು ಸಂತ ಶರಣರ ದೇಶ. ಇಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಒಳ್ಳೆಯವರು, ಎಲ್ಲರೂ ಭೂಮಿಗೆ ಸಮೀಪಾಗಿ ಬದುಕುವವರೆಲ್ಲ ಸ್ವಚ್ಛ ಸುಂದರ ಹೃದಯ ಉಳ್ಳವರು. ಎಂಥ ಸಾತ್ವಿಕರನ್ನೆಲ್ಲ ಕೂಡಿಸಿ ನಿಮಗೆಲ್ಲ ಒಂದಿಷ್ಟು ಸಂತೋಷ ಪಡಿಸುವಂಥ ಸುಂದರ ಕಾರ್ಯ ಮಾಡಿದಾರಲ್ಲ ಅವರಿಬ್ಬರು. ಅವರಿಬ್ಬರೇ ಅಲ್ಲ, ಅವರಿಂದ ಸಾವಿರ ಸಾವಿರ ಜನ. ಏನು ನೋಡಬೇಕು, ಇಷ್ಟು ಲಕ್ಷ ಲಕ್ಷ ಜನ ಬಂದರೆ ಉಣಿಸೋದು ತಿನ್ನಿಸೋದು ಯಾರು ಮಾಡ್ತಾರ ಹೇಳಿ? ಯಾರು ಮಾಡ್ತಾರ? ಹಾಗೆಲ್ಲ ಮಾಡಿದರು ಮತ್ತು ಮನಸ್ಸಿಗೆ ಸಂತೋಷ ಕೊಟ್ಟರು, ಹೊಸ ಹೊಸ ಆಲೋಚನೆಗಳನ್ನು ತುಂಬಿದರು. ನಾವು ಬಡವರಲ್ಲ ಅಂತ ನಮ್ಮ ಮನಸ್ಸಿಗೆ ಅಂತಾರಲ್ಲ ಕನ್ನಡದಾಗ, ಪಟಾಯಿಸಿ ಕೊಟ್ಟರು, ಕನ್ವಿನ್ಸ್ಡ್. ಇಷ್ಟೆಲ್ಲ ಮಾಡಿದಂಥ ಈ ಕಂಪ ಇದಕ್ಕಿಂತ ಹೆಚ್ಚು ಯಶಸ್ಸು ಅಂತ ಎಲ್ಲಿ ಆಗ್ತದೆ ಹೇಳಿ? ಯಶಸ್ಸಾಗಿದೆ. ಏನು, ಮೊದಲನೇ ದಿವಸದಿಂದ ಬಂದಂಥ ಜನ ಕೊನೆ ಕೊನೆ ಕ್ಷಣದವರೆಗೆ ಎಷ್ಟು ಶಾಂತ ಸಮಾಧಾನದಿಂದ ಕುಂತು ಕೇಳ್ಯಾರ. ಇಲ್ಲಿ ಬರೆದಿದ್ದರು, ಹೊರಗೆ ಎಲ್ಲ ಕಡೆ ತಿರುಗಾಡಿ ನೋಡ್ಯಾರ, ಮನಸ್ಸಿನಲ್ಲಿ ಒಂದಿಷ್ಟು ಭಾವ ತುಂಬಿಕೊಂಡಾರ. ಇದು ಕಲಬುರಗಿ ಕಂಪ ಇಲ್ಲಿಗೆ ಮುಗಿತು, ಇನ್ನು ಮೇಲೆ ಭಾರತ ಕಂಪ ಶುರುವಾಗೋದದ. ಕಲಬುರಗಿ ಅನ್ನೋ ಹೆಸರು ಇಲ್ಲಿಂದ ಬೀಜ ಇದು, ಇನ್ನು ಬೀಜ ಹೋಗ್ತದೆ. ಗಿಡ ಬಂದ ಬಳಿಕ ಬೀಜ ಅಲ್ಲಿರೋದಿಲ್ಲ, ಗಿಡದಾಗ ಬೀಜ ಸೇರ್ಕೊಂಡು ಬಿಡ್ತದ. ಆ ಬಳಿಕ ಕಲಬುರಗಿ ಹೋಗಿ ವಿಶಾಲ ಭಾರತ ಆಗ್ತದೆ. ಹಾಗೆಲ್ಲ ಆಗಲಿ ಅಂತ ಇಷ್ಟೆಲ್ಲ ಕಾರ್ಯಗಳನ್ನು ಅವರೆಲ್ಲರೂ ಮಾಡಿದ್ದಾರೆ. ಇಲ್ಲಿ ಎಷ್ಟು ಜನ ಬಂದರು ನೀವು ನೋಡಿರಲ್ಲ. ಒಂದ ಹತ್ತು ದಿವಸದಾಗ ನಾವು ಯಾರು ನೋಡಬಾರದು, ಎಲ್ಲರನ್ನ ನೋಡಿದ್ವಿ. ಈ ದೇಶದ ಶ್ರೇಷ್ಠ ಚಿಂತಕರನ್ನು ನೋಡಿದೀವಿ, ವಿಜ್ಞಾನಿಗಳನ್ನು ನೋಡಿ. ಅಯೋಧ್ಯೆಯಲ್ಲಿ ಬುಧವಾರದಿಂದ ಶ್ರೀರಾಮನ ದರ್ಬಾರ್ ವಿಶೇಷ ಕಾರ್ಯಕ್ರಮಗಳು ನಿಮ್ಮ ಬಿವಿ ನ್ಯೂಸ್ ಚಾನೆಲ್ನಲ್ಲಿ ವೀಕ್ಷಿಸಿ. ಎಂಟು ಗಂಟೆಗೆ ಭಕ್ತಿ ವೈಭವ, ಹತ್ತು ಗಂಟೆಗೆ ಟಾಪ್ ಟೆನ್ ಬಿವಿ ನ್ಯೂಸ್, ಎರಡು ಗಂಟೆಗೆ ನ್ಯೂಸ್ ಇನ್ ಬ್ರೀಫ್ ಬಿವಿ ನ್ಯೂಸ್, ಐದು ಗಂಟೆಗೆ ಟಾಪ್ ಫೈವ್ ಬಿವಿ ನ್ಯೂಸ್, ಹತ್ತು ಗಂಟೆಗೆ ಟಾಪ್ ಸಿಟಿ ಬಿವಿ ನ್ಯೂಸ್. ಇನ್ನು ವಿಶೇಷ ಸುದ್ದಿಗಳಿಗಾಗಿ ಹಳ್ಳಿ ಸುದ್ದಿ ಬಿವಿ ನ್ಯೂಸ್, ಜನಸಾಮಾನ್ಯರ ಧ್ವನಿ.